ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಅವಧಿಯಲ್ಲಿ ನಾವು ಕನ್ನಡ ವ್ಯಾಕರಣವನ್ನು ನೋಡೋಣ್ರಿ. ಆತ್ಮೀಯ ವಿದ್ಯಾರ್ಥಿಗಳಿಗೆ ಕನ್ನಡ ವ್ಯಾಕರಣ ಅಂದರೆ ಕನ್ನಡ ಮೂಲಾಕ್ಷರಗಳಿಂದ ಹಿಡ್ಕೊಂಡು ಛಂದಸ್ಸು ಅಲಂಕಾರವರೆಗೆ ಒಂದು ಬಹಳ ವಿಸ್ತಾರವಾದಂತಹ ವ್ಯಾಕರಣಾಂಶ ನಮ್ಮ ಕನ್ನಡ ಭಾಷೆಯಲ್ಲಿ ನಾವು ಇರೋದನ್ನು ನೋಡ್ತೇವೆ. ಎಲ್ಲವನ್ನ ಮೂಲಾಕ್ಷರದಿಂದ ಹಿಡ್ಕೊಂಡು ಅಲಂಕಾರ ಛಂದಸ್ಸಿನವರೆಗೆ ನಾವು ಅಭ್ಯಾಸವನ್ನು ಮಾಡಬೇಕು. ಈಗ ಇವತ್ತಿನ ತರಗತಿಯಿಂದ ನಾವು ಒಂದೊಂದಾಗಿ ಈ ಕನ್ನಡ ಭಾಷೆಯಲ್ಲಿ ಎಷ್ಟು ವ್ಯಾಕರಣಾಂಶಗಳಿದಾವಲ್ಲ ಎಲ್ಲ ವ್ಯಾಕರಣಾಂಶಗಳನ್ನು ಒಂದೊಂದಾಗಿ ನಾವು ಅಭ್ಯಾಸ ಮಾಡ್ತಾ ಹೋಗೋಣ ರೀ. ಇವತ್ತಿನ ಅವಧಿಯಲ್ಲಿ ನಾವು ಕನ್ನಡ ವ್ಯಾಕರಣಾಂಶದಲ್ಲಿ ಇರುವಂಥ ಪ್ರಮುಖವಾದಂಥ ಒಂದು ಅಂಶ ಸಮಾಸಗಳ ಕುರಿತಾಗಿ ಅಭ್ಯಾಸವನ್ನು ಮಾಡೋಣ. ಯಾವುದರ ಕುರಿತಾಗಿ? ಸಮಾಸಗಳ ಕುರಿತಾಗಿ ಅಭ್ಯಾಸವನ್ನು ಮಾಡೋಣ. ಸಮಾಸದ ಅರ್ಥ, ಸಮಾಸ ಪದದ ರಚನೆ, ಸಮಾಸಗಳಲ್ಲಿ ಬರುವಂತಹ ಪ್ರಕಾರಗಳು, ಆ ಪ್ರಕಾರಗಳ ಅರ್ಥ ಮತ್ತು ಅವುಗಳ ಉದಾಹರಣೆ ಎಲ್ಲವನ್ನ ಇವತ್ತಿನ ಅವಧಿಯಲ್ಲಿ ನಾವು ಅಭ್ಯಾಸ ಮಾಡುವಂತ ಪ್ರಯತ್ನವನ್ನ ಮಾಡೋಣ. ಹಾಗಾದ್ರೆ ನಾವು ಮೊದಲನೇದಾಗಿ ಸಮಾಸ ಎಂದರೇನು ಎನ್ನುವುದನ್ನ ನೋಡಿ ನಂತರ ಅವುಗಳ ಪ್ರಕಾರದ ಕಡೆಗೆ ಹೋಗೋಣ. ಸಮಾಸದ ಅರ್ಥವನ್ನು ನಾವು ಆತ್ಮೀಯ ವಿದ್ಯಾರ್ಥಿಗಳೇ ನೋಡೋದಾದ್ರೆ, ಎರಡು ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ಆ ಪದಗಳ ಮಧ್ಯದಲ್ಲಿ ಇರುವಂತಹ ವಿಭಕ್ತಿ ಪ್ರತ್ಯಯ ಲೋಪವಾಗಿದ್ದರೆ ಅದನ್ನ ನಾವು ಏನಂತ ಕರಿಬೇಕು? ಸಮಾಸ ಅಂತ ಕರಿಬೇಕು. ಅರ್ಥಕ್ಕನುಸಾರವಾಗಿ ಎರಡು ಪದಗಳು ಸೇರಿ ಎರಡು ಪದಗಳು ಸೇರಿ ಅವುಗಳ ಮಧ್ಯದಲ್ಲಿ ಇರುವಂತಹ ವಿಭಕ್ತಿ ಪ್ರತ್ಯಯ ಲೋಪವಾದರೆ ಅದನ್ನು ನಾವು ಏನಂತ ಕರಿಬೇಕು? ಸಮಾಸ ಅಂತ ಕರಿಬೇಕು. ಅರ್ಥ ಆಯ್ತಲ್ಲ? ಅರ್ಥಕ್ಕನುಸಾರವಾಗಿ ಎರಡು ಪದಗಳು ಸೇರಿ ಆ ಪದಗಳ ಮಧ್ಯದಲ್ಲಿ ಇರುವಂತಹ ವಿಭಕ್ತಿ ಪ್ರತ್ಯಯ ಲೋಪವಾದರೆ ಅದನ್ನು ನಾವು ಏನಂತ ಕರಿಬೇಕು? ಸಮಾಸ ಅಂತ ಕರಿಬೇಕು. ಈ ಸಮಾಸದ ಅರ್ಥ ನಿಮಗೆ ಗೊತ್ತಿರಲಿ. ಇನ್ನ ಪ್ರಮುಖವಾಗಿ ಸಮಾಸ ಪದದ ರಚನೆ ಹೇಗಾಗ್ತದೆ ಎನ್ನುವುದು ಕೂಡ ನಮಗೆ ಗೊತ್ತಿರಬೇಕು. ಸಮಾಸ ಪದದ ರಚನೆ ಹೇಗಾಗ್ತದೆ ಅಂದ್ರೆ, ಈಗ ಉದಾಹರಣೆಗೆ ಒಂದು ಸಮಾಸ ಪದವನ್ನ ನೋಡೋಣ್ರಿ. ಹೊಸ ಗನ್ನಡ ಎನ್ನುವಂತ ಒಂದು ಪದವನ್ನ ನಾವು ನೋಡಿದ್ರೆ ಇದೊಂದು ಸಮಾಸ ಪದವಾಗ್ಯದ. ಈ ಪದದ ರಚನೆ ಹೆಂಗಾಗ್ತದ, ಸಮಾಸ ಪದದ ರಚನೆ ಹೇಗಾಗ್ತದೆ ಎನ್ನುವುದನ್ನ ಮೊದಲಾಗಿ ನೋಡೋಣ. ಅದನ್ನ ನಾವು ವಿಗ್ರಹ ಮಾಡಿ ಬರಿಬೇಕು, ಬಿಡಿಸಿ ಬರಿಬೇಕು. ಹೊಸದು ಪ್ಲಸ್ ಕನ್ನಡ, ಹೊಸದು ಪ್ಲಸ್ ಕನ್ನಡ, ಹೊಸ ಕನ್ನಡ ಅಂತ ಆಗ್ತದ. ಅಂದ್ರೆ ಇಲ್ಲಿ ನಾವು ಆತ್ಮ ವಿದ್ಯಾರ್ಥಿಗಳೇ ಮೂರು ಪದಗಳನ್ನ ಗುರುತಿಸ್ತಾ ಇದ್ದೀವಿ. ಹೊಸದು ಎನ್ನುವಂತ ಒಂದು ಪದ, ಕನ್ನಡ ಎನ್ನುವಂತ ಒಂದು ಪದ, ಹೊಸ ಕನ್ನಡ ಎನ್ನುವಂತಹ ಮೂರನೇ ಪದವನ್ನ ಗುರುತಿಸ್ತಾ ಇದ್ದೀವಿ. ಇವುಗಳನ್ನ ಯಾವ ತರನಾಗಿ ಗುರುತಿಸಬೇಕಂದ್ರ, ಈ ಮೊದಲನೇ ಪದ ಇದ್ದಿರ್ತದಲ್ಲ ಇದನ್ನ ನಾವು ಪೂರ್ವ ಪದ ಅಂತ ಗುರುತಿಸಬೇಕು. ಮೊದಲನೇ ಪದ ಇದ್ದಿರ್ತದಲ್ಲ ಅದು ಯಾವ ಪದ ಆಗ್ತದ? ಪೂರ್ವ ಪದ. ಎರಡನೇ ಪದ ಯಾವ್ದು ಇದ್ದಿರ್ತದ ಅಂದ್ರ ಅದು ಉತ್ತರ ಪದ. ಎರಡನೇ ಪದಕ್ಕೆ ಉತ್ತರ ಪದ ಅಂತ ಕರಿಬೇಕು. ಮೂರನೇ ಪದ ಇದ್ದಿರ್ತದಲ್ಲ ಇದೇ ಏನಾಗ್ತದಂದ್ರ ಸಮಾಸ ಪದ ಅನಿಸ್ಕೋತದ. ಮೊದಲನೇ ಪದ ಪೂರ್ವ ಪದ, ಎರಡನೇ ಪದ ಉತ್ತರ ಪದ, ಮೂರನೇ ಪದ ಇದ್ದಿರ್ತದಲ್ಲ ಇದೇ ಏನಾಗ್ತದಂದ್ರ ಸಮಾಸ ಪದ ಎನಿಸ್ಕೋತ. ಅಂದ್ರೆ ನೇರವಾಗಿ ಹೇಳ್ಬೇಕಂದ್ರೆ ಸಮಾಸ ಪದದ ರಚನೆ ಹೇಗಾಗ್ತದಂದ್ರ ಪೂರ್ವೋತ್ತರ ಪದಗಳು ಸೇರಿ ಏನ್ ಪದ ಆಗ್ತದಲ್ಲ ಅದೇ ಸಮಾಸ ಪದ ಎನಿಸ್ಕೋತದ. ಪೂರ್ವ ಮತ್ತು ಉತ್ತರದ ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ಅವುಗಳ ಮಧ್ಯದಲ್ಲಿ ಇರುವಂತ ವಿಭಕ್ತಿ ಪ್ರತ್ಯಯ ಲೋಪವಾದ್ರ ಅದಕ್ಕೆ ನಾವು ಆ ಎರಡನ್ನೂ ಸೇರಿಸಿದಾಗ ಬರುವಂತ ಪದವೇ ಸಮಾಸ ಪದ ಆಗ್ತದ. ಇಲ್ಲಿ ನೋಡ್ರಿ, ಪೂರ್ವ ಪದ ಹೊಸದು ಇದ, ಉತ್ತರ ಪದ ಕನ್ನಡದ, ಎರಡು ಏನಾಗಿದೆ ಅಂದ್ರೆ ಅರ್ಥಕ್ಕನುಸಾರವಾಗಿ ಇಲ್ಲಿ ಸೇರಿಕೊಂಡಿವೆ. ಇದಕ್ಕೆ ನಾವೇನಂತ ಕರಿಬೇಕು? ಸಮಾಸ ಪದ ಅಂತ ಕರಿಬೇಕು. ಮೊದಲನೇ ಪದವನ್ನ ಪೂರ್ವ ಪದ, ಎರಡನೇ ಪದವನ್ನ ಉತ್ತರ ಪದ,
ಎರಡು ಪದಗಳು ಸೇರಿ ಇದ್ದಂತ ಪದವನ್ನು ನಾವು ಏನಂತ ಕರೀಬೇಕು ಸಮಾಸ ಪದ ಅಂತ ಕರೀಬೇಕು ಈ ತರನಾಗಿ ಸಮಾಸ ಪದದ ರಚನೆ ಆಗ್ತದೆ ಇಷ್ಟು ಸಮಾಸದ ಅರ್ಥ ಮತ್ತು ಸಮಾಸ ಪದದ ರಚನೆ ಅರ್ಥಕ್ಕನುಗುಣವಾಗಿ ಎರಡು ಪದಗಳು ಸೇರಿ ವಿಭಕ್ತಿ ಪ್ರತ್ಯಯ ಲೋಪವಾಗಿದ್ರೆ ಅದನ್ನ ನಾವು ಏನಂತ ಕರೀಬೇಕು ಸಮಾಸ ಅಂತ ಕರಿಬೇಕು ಇಲ್ಲಿ ನೋಡ್ರಿ ಊ ಎನ್ನುವಂತ ವಿಭಕ್ತಿ ಪ್ರತ್ಯಯ ಬರ್ತದ ಇಲ್ಲಿ ಏನಾಗ್ಯದ ಸಮಾಸ ಆಗುವಂತಹ ಸಮಯದಲ್ಲಿ ಊ ಎನ್ನುವಂತ ವಿಭಕ್ತಿ ಪ್ರತ್ಯಯ ಬಂದಿಲ್ಲ ವಿಭಕ್ತಿ ಪ್ರತ್ಯಯ ಏನಾಗ್ಯದ ಲೋಪವಾಗ್ಯದ ಲೋಪವಾಗುವುದಂದ್ರ ಮಾಯವಾಗುವುದು ಲೋಪವಾಗುವುದಂದ್ರ ಮಾಯವಾಗುವುದು ಇಲ್ಲಿ ಏನಾಗ್ಯದ್ರ ವಿಭಕ್ತಿ ಪ್ರತ್ಯಯ ಲೋಪವಾಗ್ಯದ ಈ ತರನಾಗಿ ಅರ್ಥಕ್ಕೆ ಅನುಸಾರವಾಗಿ ಎರಡು ಪದಗಳು ಸೇರಿ ಮಧ್ಯದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯ ಲೋಪವಾಗುವುದಕ್ಕೆ ನಾವು ಏನಂತ ಕರಿತೀವಿ ಸಮಾಸ ಅಂತ ಕರಿತೀವಿ ಅರ್ಥ ಆಯ್ತಲ್ಲ ಇನ್ನ ಸಮಾಸದ ಅರ್ಥ ಆಯ್ತು ಸಮಾಸ ಪದದ ರಚನೆ ಆಯ್ತು ಇನ್ನ ಸಮಾಸದಲ್ಲಿ ಇರುವಂತಹ ಪ್ರಕಾರಗಳನ್ನ ನಾವು ನೋಡೋಣ್ರಿ ಅತ್ಯಂತ ಪ್ರಮುಖವಾದದ್ದು ಏನಪ್ಪ ಅಂದ್ರ ಸಮಾಸಗಳ ಪ್ರಕಾರಗಳು ಸಮಾಸದಲ್ಲಿ ಇರುವಂತಹ ಪ್ರಕಾರಗಳನ್ನ ನಾವು ಚೆನ್ನಾಗಿ ಅಭ್ಯಾಸ ಮಾಡಬೇಕು ಎಷ್ಟು ಪ್ರಕಾರಗಳಿವೆ ಅವು ಯಾವುವು ಅವುಗಳ ಯಾವ ತರನಾಗಿ ಗುರುತಿಸಬೇಕು ಮತ್ತು ಅವುಗಳ ಉದಾಹರಣೆಗಳನ್ನು ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೋಡುವಂತ ಕೆಲಸವನ್ನ ಮಾಡಬೇಕು ಸಮಾಸಗಳ ಪ್ರಕಾರಗಳು ಸಮಾಸಗಳ ಪ್ರಕಾರಗಳು ಎಷ್ಟು ಈ ಸಮಾಸಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಅಂದ್ರೆ ಎಷ್ಟು ಪ್ರಕಾರದ ಸಮಾಸಗಳಿವೆ ಅಂದ್ರೆ ಎಂಟು ಪ್ರಕಾರದ ಸಮಾಸಗಳನ್ನು ನಾವು ನೋಡ್ತೀವಿ ಎಷ್ಟು ಪ್ರಕಾರದ ಸಮಾಸಗಳು ಎಂಟು ಅವುಗಳು ಯಾವ ಅಂದ್ರೆ ಒಂದನೇದು ತತ್ಪುರುಷ ಸಮಾಸ ತತ್ಪುರುಷ ಸಮಾಸ ಮೊದಲನೇದು ಯಾವುದು ತತ್ಪುರುಷ ಸಮಾಸ ನಿಮಗೆ ಪ್ರಶ್ನೆ ಕೇಳಬಹುದು ಅಥವಾ ಬರಬಹುದು ಸಮಾಸಗಳು ಯಾವುವು ಅಂತ ಬರಬಹುದು ಮೊದಲನೇದು ತತ್ಪುರುಷ ಸಮಾಸ ಎರಡನೇದು ಕರ್ಮ ಧಾರಯ ಸಮಾಸ ಎರಡನೇ ಸಮಾಸ ಕರ್ಮ ಧಾರಯ ಸಮಾಸ ಮೂರನೇದು ದ್ವಿಗು ಸಮಾಸ ಮೂರನೇ ಸಮಾಸ ಯಾವುದು ದ್ವಿಗು ಸಮಾಸ ನಾಲ್ಕನೇದು ಅಂಶಿ ಸಮಾಸ ಅಂಶಿ ಸಮಾಸ ಐದನೇದು ದ್ವಂದ್ವ ಸಮಾಸ ಐದನೇದು ದ್ವಂದ್ವ ಸಮಾಸ ಆರನೇದು ಬಹುರ್ವಿಹಿ ಸಮಾಸ ಬಹುವಿಹಿ ಸಮಾಸ ಕೊನೆಯದಾಗಿ ಎಂಟನೇದು ಏಳನೇದು ಕ್ರಿಯಾ ಸಮಾಸ ಏಳು ಎಂಟು ಈ ಕಡೆ ಬರೀತೇನೆ ನೋಡ್ರಿ ಏಳನೇದು ಕ್ರಿಯಾ ಸಮಾಸ ಮತ್ತು ಕೊನೆಯದು ಗಮಕ ಗಮಕ ಸಮಾಸ ಈ ತರನಾಗಿ ಎಷ್ಟು ಸಮಾಸಗಳನ್ನು ನಾವು ನಮ್ಮ ಕನ್ನಡ ವ್ಯಾಕರಣದ ಸಮಾಸದಲ್ಲಿ ನೋಡ್ತೀವಿ ಎಂಟು ಸಮಾಸಗಳನ್ನು ನೋಡ್ತೀವಿ ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ದ್ವಿಗು ಸಮಾಸ ಅಂಶಿ ಸಮಾಸ ದ್ವಂದ್ವ ಸಮಾಸ ಭೋರ್ವಿ ಸಮಾಸ ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸ ನಿಮಗೆ ಪ್ರಶ್ನೆಗಳ ಬರಬಹುದು ಅಥವಾ ಯಾರಾದರೂ ಕೇಳಬಹುದು ಕನ್ನಡ ಸಮಾಸದಲ್ಲಿ ಇರುವಂತಹ ಪ್ರಕಾರಗಳು ಎಷ್ಟು ಯಾವುವು ಅಂತ ಕೇಳ್ಬೋದು ಎಷ್ಟು ಪ್ರಕಾರಗಳು ಎಂಟು ಪ್ರಕಾರಗಳು ಯಾವ ಅಂದ್ರೆ ತತ್ಪುರುಷ ಸಮಾಸ ಕರ್ಮಧಾರಿ ಸಮಾಸ ದ್ವಿಗು ಸಮಾಸ ಅಂಶಿ ಸಮಾಸ ದ್ವಂದ್ವ ಸಮಾಸ ಬಹುರ್ವಿ ಸಮಾಸ ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸ ಇಷ್ಟು ನಮ್ಮ ಕನ್ನಡದಲ್ಲಿರುವಂತಹ ಎಂಟು ಪ್ರಕಾರದ ಸಮಾಸಗಳು ಈ ಎಲ್ಲ ಸಮಾಸಗಳನ್ನ ಒಂದೊಂದಾಗಿ ಅವುಗಳ ಅರ್ಥ ಮತ್ತು ಅವುಗಳ ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೋಡ್ತಾ ಅವುಗಳನ್ನ ತಿಳಿದುಕೊಳ್ತಾ ಮುಂದೆ ಸಾಗೋಣ ಮೊದಲನೇದಾಗಿ ನಾವು ತತ್ಪುರುಷ ಸಮಾಸದ ಕುರಿತಾಗಿ ನೋಡೋಣ್ರಿ ಮೊದಲನೇ ಸಮಾಸ ಯಾವುದು ತತ್ಪುರುಷ ಸಮಾಸ ಈ ತತ್ಪುರುಷ ಸಮಾಸದ ಕುರಿತಾಗಿ ನಾವು ಮೊದಲನೇದಾಗಿ ನೋಡೋಣ್ರಿ ತತ್ಪುರುಷ ಸಮಾಸ ಅಂದ್ರ ಪೂರ್ವೋತ್ತರ ಪದಗಳು ಪೂರ್ವೋತ್ತರ ಸಾಮಾನ್ಯವಾದಂತಹ ನಾಮಪದಗಳು ಸೇರಿ ಆಗುವಂತಹ ಸಮಾಸವನ್ನು ನಾವು ಏನಂತ ಕರಿಬೇಕು ತತ್ಪುರುಷ ಸಮಾಸ ಅಂತ ಕರಿಬೇಕು ಉದಾಹರಣೆಗೆ ಒಂದು ನೋಡ್ರಿ ಬೆಟ್ಟದ
ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಬೆಟ್ಟ ದಾವರೆ ಏನಾಗ್ತದ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟ ದಾವರೆ ಇಲ್ಲಿ ನಾವು ಮೊದಲನೇದಾಗಿ ಸಮಾಸವನ್ನ ನೋಡೋಕ್ಕಿಂತ ಮುಂಚಿತವಾಗಿ ಏನು ಮಾಡಬೇಕಂದ್ರೆ ಪೂರ್ವಪದ ಯಾವುದು ಉತ್ತರ ಪದ ಯಾವುದು ಅಂತ ನೋಡಬೇಕು ಬೆಟ್ಟದ ಇದೇನಾಗ್ತದ ಅಂದ್ರೆ ಪೂರ್ವ ಪದ ಆಗ್ತದ ನೆಕ್ಸ್ಟ್ ಉತ್ತರ ಪದ ಯಾವುದು ತಾವರೆ ಅನ್ನೋದು ಉತ್ತರ ಪದ ಬೆಟ್ಟದಾವರೆ ಅನ್ನೋದು ಸಮಾಸ ಪದ ಆಗ್ತದ ಇಲ್ಲಿ ನಾವು ಮೊದಲನೇದಾಗಿ ನೋಡಬೇಕಂದ್ರೆ ತತ್ಪುರುಷ ಸಮಾಸ ಅಂದ್ರೆ ಏನ ಪೂರ್ವದ ಮತ್ತು ಉತ್ತರದ ಪದಗಳು ಏನಾಗಿರ್ತಾವ ಅಂದ್ರೆ ಸಾಮಾನ್ಯವಾದಂತಹ ಎರಡು ನಾಮಪದಗಳು ಇದ್ದಿರ್ತಾವೆ ಎಂತ ಪದಗಳು ಇದ್ದಿರ್ತಾವೆ ಸಾಮಾನ್ಯವಾದಂತಹ ನಾಮಪದಗಳು ಸೇರಿ ಸಮಾಸ ಆಗಿದ್ರೆ ಅದನ್ನ ನಾವು ತತ್ಪುರುಷ ಸಮಾಸ ಅಂತ ಕರಿಬೇಕು ಸಾಮಾನ್ಯವಾದಂತಹ ಎರಡು ನಾಮಪದಗಳು ಸೇರಿ ಏನಾಗಿದ್ರೆ ಸಮಾಸ ಆಗಿದ್ರೆ ಅದನ್ನ ನಾವು ತತ್ಪುರುಷ ಸಮಾಸ ಬೆಟ್ಟ ಎನ್ನುವುದು ಒಂದು ನಾಮಪದ ತಾವರೆ ಎನ್ನುವುದು ಇದು ಒಂದು ಕೂಡ ನಾಮಪದ ಈ ತರನಾಗಿ ಎರಡು ಸೇರಿ ಆಗುವಂತಹ ಸಮಾಸವನ್ನು ನಾವೇನಂತ ಕರಿತೀವಿ ತತ್ಪುರುಷ ಸಮಾಸ ಅಂತ ಕರಿತೀವಿ ಉದಾಹರಣೆಗೆ ಮತ್ತಷ್ಟು ಉದಾಹರಣೆ ನಾವು ನೋಡಬಹುದು ತಲೆಯಲ್ಲಿ ಪ್ಲಸ್ ನೋವು ತಲೆನೋವು ತಲೆಯಲ್ಲಿ ಪ್ಲಸ್ ನೋವು ತಲೆನೋವು ತಲೆಯಲ್ಲಿ ಪ್ಲಸ್ ನೋವು ತಲೆ ನೋವು ನೋಡ್ರಿ ಇಲ್ಲಿಯೂ ಕೂಡ ನಾವು ನೋಡಬಹುದು ತಲೆ ಎನ್ನುವುದು ನಾಮಪದ ನೋವು ಎನ್ನುವುದು ನಾಮಪದ ಹೀಗೆ ಎರಡು ಸಾಮಾನ್ಯವಾದಂತಹ ನಾಮಪದಗಳು ಸೇರಿ ಸಮಾಸವಾದಾಗ ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿಬೇಕು ಹೂವಿನ ಪ್ಲಸ್ ತೋಟ ಹೂದೋಟ ಮಾವಿನ ಪ್ಲಸ್ ಪರ ಮಾವಿನ ಮರ ಈ ತರನಾಗಿ ಎರಡು ಸಾಮಾನ್ಯವಾದಂತಹ ನಾಮಪದಗಳು ಸೇರಿ ಸಮಾಸ ಆಗ್ತಾ ಇದ್ರೆ ಅದನ್ನ ನಾವು ಯಾವ ಸಮಾಸ ಅಂತ ಕರಿಬೇಕು ತತ್ಪುರುಷ ಸಮಾಸ ಅಂತ ಕರಿಬೇಕು ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಸಾಮಾನ್ಯವಾದಂತಹ ನಾಮಪದಗಳು ತತ್ಪುರುಷ ಸಮಾಸದಲ್ಲಿ ಏನಾಗಿರ್ತಾವ ಅಂದ್ರೆ ಸಾಮಾನ್ಯವಾದಂತಹ ನಾಮಪದಗಳು ಇದ್ದಿರ್ತಾವು ಇನ್ನು ಮುಂದ್ಗಡೆ ಹೋದ್ರ ಕರ್ಮಧಾರಿಯ ದಿಗು ಸಮಾಸಗಳನ್ನು ನೋಡುತ್ತಾ ಹೋದ್ರ ಅಲ್ಲಿ ಸಾಮಾನ್ಯವಾದಂತಹ ನಾಮಪದಗಳು ಇರುವುದಿಲ್ಲ ಬೇರೆ ಬೇರೆ ವಿಶೇಷವಾದಂತಹ ನಾಮಪದಗಳು ಇದ್ದಿರ್ತಾವು ಅವುಗಳನ್ನ ನಾವು ನೋಡ್ತಾ ಹೋಗೋಣ್ರಿ ಗೊತ್ತಾಯ್ತಲ್ಲ ಒಟ್ಟಾರಿಗೆ ಸಾಮಾನ್ಯವಾದಂತಹ ಎರಡು ನಾಮಪದಗಳು ಸೇರಿ ಆಗುವಂತಹ ಸಮಾಸವನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿಬೇಕು ಇನ್ನು ಮುಂದ್ಗಡೆ ಕರ್ಮಧಾರೆ ಸಮಾಸ ಮತ್ತು ದ್ವಿಗು ಸಮಾಸ ಇವೆಲ್ಲವನ್ನ ನೋಡ್ತಾ ಹೋದ್ರ ಇನ್ನಷ್ಟು ನಿಮಗೆ ತತ್ಪುರುಷ ಸಮಾಸ ಅಂದ್ರೆ ಏನು ಅನ್ನೋದು ಗೊತ್ತಾಗ್ತದ ಈಗಿಷ್ಟು ಗೊತ್ತಾಯ್ತಲ್ಲ ತತ್ಪುರುಷ ಸಮಾಸ ಇನ್ನ ಎರಡನೇ ಸಮಾಸ ಯಾವುದಂದ್ರೆ ಕರ್ಮಧಾರೆಯ ಸಮಾಸ ಎರಡನೇ ಸಮಾಸ ಯಾವುದು ಕರ್ಮಧಾರೆಯ ಸಮಾಸ ಕರ್ಮ ಧಾರೆಯ ಸಮಾಸ ಕರ್ಮ ಧಾರೆಯ ಸಮಾಸ ಇದರ ಅರ್ಥ ಪೂರ್ವೋತ್ತರ ನಾಮಪದಗಳು ಸೇರಿ ಪೂರ್ವದ ನಾಮಪದವು ಗುಣವಾಚಕ ನಾಮಪದವಾಗಿದ್ದರೆ ಅದನ್ನು ನಾವು ಯಾವ ಸಮಾಸ ಅಂತ ಕರಿಬೇಕು ಕರ್ಮಧಾರಿಯ ಸಮಾಸ ಅಂತ ಕರಿಬೇಕು ಪೂರ್ವೋತ್ತರ ಪೂರ್ವ ಮತ್ತು ಉತ್ತರ ಪದಗಳು ಸೇರುವಾಗ ಪೂರ್ವದ ನಾಮಪದವು ಗುಣವಾಚಕ ನಾಮಪದವಾಗಿದ್ದರೆ ಅದನ್ನು ನಾವು ಯಾವ ಸಮಾಸ ಅಂತ ಕರಿಬೇಕು ಕರ್ಮಧಾರೆಯ ಸಮಾಸ ಅಂದ್ರೆ ಪೂರ್ವಪದ ಏನಿದ್ದಿರ್ತದಲ್ಲ ಈ ಸಮಾಸದಲ್ಲಿ ಪೂರ್ವಪದ ಎಂಥ ನಾಮಪದ ಆಗಿರ್ತದ್ರ ಗುಣವಾಚಕ ನಾಮಪದ ಗುಣವಾಚಕ ನಾಮಪದ ಅಂದ್ರೆ ಒಂದು ವಸ್ತುವಿನ ಒಬ್ಬ ವ್ಯಕ್ತಿಯ ಅಥವಾ ಸ್ಥಳದ ಗುಣವನ್ನ ತಿಳಿಸುವಂತಹ ನಾಮಪದ ಇದ್ರೆ ಅದನ್ನು ನಾವು ಯಾವ ನಾಮಪದ ಅಂತ ಕರಿತೀವಿ ಗುಣವಾಚಕ ನಾಮಪದ ಅಂತ ಕರಿತೀವಿ ಆ ಒಂದು ನಿಟ್ಟಿನಲ್ಲಿ ಪೂರ್ವದ ಪದ ಗುಣವಾಚಕ ನಾಮಪದ ಇದ್ರೆ ಅದನ್ನು ನಾವು ಕರ್ಮಧಾರೆಯ ಸಮಾಸ ಅಂತ ಕರಿಬೇಕು ಉದಾಹರಣೆಗೆ ಹಿರಿದು ಹಿರಿದು ಪ್ಲಸ್ ಮರ ಹೆಮ್ಮರ ಹಿರಿದು ಪ್ಲಸ್ ಮರ ಹೆಮ್ಮರ ಅಂತ ನಾವು ನೋಡಬಹುದು ಇಲ್ಲಿ ಪೂರ್ವಪದ ಯಾವುದು ಹಿರಿದು ಉತ್ತರ ಪದ ಯಾವುದು ಮರ ಸಮಾಸ ಪದ ಯಾವುದು ಹೆಮ್ಮರ ಅವಾಗ ಹಿರಿದು ಈ ಪದವನ್ನು ನೀವು ಗಮನಿಸಿರಿ ಇದು ಎಂಥ ನಾಮಪದ ಆಗ್ಯದ ಅಂದ್ರೆ ಗುಣವಾಚಕ ನಾಮಪದ ಆಗ್ಯದ ಮರದ ಗುಣವನ್ನ ತಿಳಿಸ್ತಾ ಇದ್ದ ಮರದ ಹಿರಿದು ಅಂದ್ರೆ ಏನು ದೊಡ್ಡದು
hirida andre eno doddadu ivaga doddadu shabda andre idu enta shabda gunavachaka shabda vastuvina gunavanna teeskuduvanta kelasa idu martade ya vastuvina marada mara enta maravagada hiridu doddadadanta mara aduve navu enanta kirtivi hemmara anta karitivi ಅರ್ಥ ಆಗ್ತಾ ಇದೆಲ್ಲ ಈ ತರನಾಗಿಲ್ಲಿ ಪೂರ್ವದ ಪದವು ಗುಣವಾಚಕ ನಾಮಪದವಾಗಿದ್ದರೆ ಗುಣವಾಚಕ ನಾಮಪದವಾಗಿದ್ದರೆ ಅದಕ್ಕೆ ನಾವು ಏನಂತ ಕರೀಬೇಕು ಕರ್ಮಧಾರಯ ಸಮಾಸ ಅಂತ ಕರೀಬೇಕು ಪೂರ್ವದ ಗುಣವಾಚಕ ನಾಮಪದವು ಉತ್ತರದ ನಾಮಪದ ಜೊತೆಗೆ ಸೇರಿ ಸಮಾಸವಾಗಿದ್ದರೆ ಅದನ್ನ ನಾವು ಕರ್ಮಧಾರಯ ಸಮಾಸ ಅಂತ ಕರೀಬೇಕು ಒಟ್ಟಾರೆಗೆ ಏನು ನೆನಪಿಟ್ಟುಕೊಬೇಕು ನೀವು ಕರ್ಮಧಾರಯ ಸಮಾಸ ಅಂತ ನೀವು ಗುರುತಿಸಬೇಕಾದ್ರೆ ಏನು ಮಾಡಬೇಕಂದ್ರೆ ಸಮಾಸವನ್ನ ವಿಂಗಡಿಸಬೇಕು ಬಿಡಿಸಿ ನೋಡಬೇಕು ಆಗ ಪೂರ್ವದ ಪದ ಗುಣವಾಚಕ ನಾಮಪದ ಇದ್ದರೆ ಅದನ್ನ ನಾವು ನೇರವಾಗಿ ನೀವು ಏನಂತ ಗುರುತಿಸಬೇಕು ಇದು ಕರ್ಮಧಾರಯ ಸಮಾಸ ಅಂತ ಕರೀಬೇಕು ಈ ಮತ್ತೊಂದು ಉದಾಹರಣೆಯನ್ನು ನಾವು ನೋಡಬಹುದು ಹಿರಿಯ ಹಿರಿಯ ಪ್ಲಸ್ ಮಗ ಪೇರ್ಮಗ ಪೇರ್ಮಗ ಅಂದ್ರೆ ಹಿರಿಯ ಮಗ ಅಂದ್ರೆ ಮಕ್ಕಳಲ್ಲಿ ಹಿರಿಯರು ದೊಡ್ಡವರು ಯಾರು ಇರ್ತಾರಲ್ಲ ಅವರಿಗೆ ನಾವು ಪೇರ್ಮಗ ಅಂತ ಕರಿತೀವಿ ಹಿರಿಯ ಅಂದ್ರೆ ಯಾರು ದೊಡ್ಡದು ಅಂದ್ರೆ ಇದು ಕೂಡ ಗುಣವನ್ನ ತಿಳಿಸ್ಕೊಡ್ತಾ ಇದೆ ಈಗ ಎಂತ ಮಗ ದೊಡ್ಡ ಮಗ ಅತ್ಯಂತ ಹಿರಿಯ ಹಿರಿಯವನು ಅಂತ ತಿಳಿಸ್ಕೊಡ್ತಾ ಇದೆ ಅವಾಗ ಹಿರಿಯದು ಕೂಡ ಏನಾಗಿದೆ ಗುಣವಾಚಕ ನಾಮಪದ ಆಗಿದೆ ಅದಕ್ಕಾಗಿ ಇದು ಕೂಡ ಯಾವುದಕ್ಕೆ ಉದಾಹರಣೆ ಆಗ್ತದೆ ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ ಆಗ್ತದೆ ಹಿರಿದು ಪ್ಲಸ್ ಜೇನು ಹೆಜ್ಜೇನು ಹಿರಿದು ಪ್ಲಸ್ ಜೇನು ಹೆಜ್ಜೇನು ಎಂತ ಜೇನು ಹಿರಿದು ದೊಡ್ಡದಾದಂತಹ ಜೇನು ಇದು ಕೂಡ ಏನಾಗ್ತದೆ ಅಂದ್ರೆ ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ ಆಗ್ತದೆ ಇಂಥವುಗಳಿಗೆ ನಾವೇನಂತ ಕರಿಬೇಕು ಪೂರ್ವದಲ್ಲೇ ಗುಣವಾಚಕ ನಾಮಪದಗಳಿದ್ರೆ ಅದನ್ನ ನಾವೇನಂತ ಕರಿಬೇಕು ಕರ್ಮಧಾರಯ ಸಮಾಸ ಅಂತ ಕರಿಬೇಕು ಅರ್ಥ ಆಯ್ತಲ್ಲ ನೆಕ್ಸ್ಟ್ ಮತ್ತೊಂದಿಷ್ಟು ಕೆಲವೊಂದ ಉದಾಹರಣೆಗಳನ್ನು ಕೂಡ ನಾವು ನೋಡಬಹುದು ಹೊಸದು ಪ್ಲಸ್ ಕನ್ನಡ ಹಸಗನ್ನಡ ನೋಡ್ರಿ ಹೊಸದು ಪ್ಲಸ್ ಕನ್ನಡ ಹೊಸಗನ್ನಡ ಹೊಸದು ಎನ್ನುವುದು ಏನಾಗ್ಯದ ಗುಣವಾಚಕ ನಾಮಪದ ಆಗಿದೆ ಹೊಸ ಗನ್ನಡ ಅವಾಗ ಎಂಥ ಕನ್ನಡ ಹೊಸದು ಇದು ಕೂಡ ಏನನ್ನ ಸೂಚಿಸ್ತದ ಗುಣವನ್ನ ತಿಳಿಸ್ತದ ಕನ್ನಡದ ಗುಣವನ್ನ ತಿಳಿಸ್ತಾ ಇದೆ ಕನ್ನಡ ಎಂಥ ಕನ್ನಡ ಆಗಿದೆ ಹೊಸದು ಕನ್ನಡ ಆಗಿದೆ ಅದ ಕೂಡ ಇದು ಕೂಡ ಏನಾಗಿದೆ ಗುಣವನ್ನ ತಿಳಿಸ್ಕೊಡುವಂತ ನಾಮಪದ ಆಗಿರುವುದರಿಂದ ಇದು ಕೂಡ ಏನಾಗ್ತದ ಹೊಸ ಕನ್ನಡ ಎನ್ನುವುದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಆಗ್ತದ ದಿವ್ಯವಾದ ಪ್ರಕಾಶ ದಿವ್ಯ ಪ್ರಕಾಶ ನೋಡ್ರಿ ಮತ್ತೊಂದು ಉದಾಹರಣೆ ದಿವ್ಯವಾದ ಪ್ಲಸ್ ಪ್ರಕಾಶ ದಿವ್ಯ ಪ್ರಕಾಶ ನೋಡ್ರಿ ಎಂತ ಪ್ರಕಾಶ ದಿವ್ಯವಾದ ಇದು ಕೂಡ ದಿವ್ಯವಾದ ಇದು ಕೂಡ ಏನನ್ನು ಸೂಚಿಸ್ತಾ ಇದೆ ಗುಣವನ್ನ ಸೂಚಿಸ್ತಾ ಇದೆ ಪ್ರಕಾಶದ ಗುಣವನ್ನ ಸೂಚಿಸ್ತಾ ಇದೆ ಎಂತ ಪ್ರಕಾಶ ಇದೆ ದಿವ್ಯವಾದಂತ ಪ್ರಕಾಶ ಇದೆ ಅದಕ್ಕೂ ಕೂಡ ಇದು ಕೂಡ ಏನಾಗಿದೆ ಗುಣವಾಚಕ ನಾಮಪದ ಆಗಿದೆ ಈ ತರನಾಗಿ ಆತ್ಮೀಯ ವಿದ್ಯಾರ್ಥಿಗಳೇ ಪೂರ್ವದಲ್ಲಿ ಗುಣವನ್ನ ತೀರಿಸಿಕೊಡುವಂತ ಗುಣವಾಚಕ ನಾಮಪದಗಳಿದ್ರೆ ಅವು ಸಾಮಾನ್ಯ ನಾಮಪದಗಳ ಜೊತೆ ಸೇರಿ ಸಮಾಸ ಆಗಿದ್ರೆ ಅದನ್ನ ನಾವು ಏನಂತ ಕರಿಬೇಕು ಕರ್ಮಧಾರೆಯ ಸಮಾಸ ಅಂತ ಕರಿಬೇಕು ಇಷ್ಟು ಕರ್ಮಧಾರೆಯ ಸಮಾಸ ತತ್ಪುರುಷ ಸಮಾಸದ ನೋಡಿದ್ದೇವೆ ಅಲ್ಲಿ ಎರಡೂ ಕೂಡ ಅಪೂರ್ವ ಮತ್ತು ಉತ್ತರ ಪದಗಳು ಎರಡೂ ಕೂಡ ಏನಾಗಿರ್ತಾವ ಅಂದ್ರೆ ಸಾಮಾನ್ಯವಾದಂತಹ ನಾಮಪದಗಳೇ ಇದ್ದಿರ್ತಾವು ಇಲ್ಲಿ ಮಾತ್ರ ಆಗಿರದೆ ಉತ್ತರ ನಾಮಪದದಲ್ಲಿ ಪೂರ್ವದ ನಾಮಪದ ಏನಾಗಿರ್ತದಂದ್ರ ಗುಣವಾಚಕ ನಾಮಪದ ಆಗಿರ್ತದ ಪೂರ್ವದ ಗುಣವಾಚಕ ನಾಮಪದವು ಉತ್ತರದ ಸಾಮಾನ್ಯ ನಾಮಪದ ಜೊತೆಗೆ ಸೇರಿ ಸಮಾಸ ಆಗಿದ್ರೆ ನಾವು ಯಾವ ಸಮಾಸ ಅಂತ ಕರಿಬೇಕು ಕರ್ಮಧಾರೆಯ ಸಮಾಸ ಅಂತ ಕರಿಬೇಕು ಒಟ್ಟಾರೆಯಾಗಿ ಪೂರ್ವದಲ್ಲಿ ಗುಣವಾಚಕ ಶಬ್ದ ಇದ್ರೆ ಅದನ್ನು ನೇರವಾಗಿ ಏನಂತ ಗುರುತಿಸಬೇಕು ಕರ್ಮಧಾರೆಯ ಸಮಾಸ ಅಂತ ಗುರುತಿಸಬೇಕು ಇನ್ನ ಮೂರನೆಯ ಸಮಾಸ ದ್ವಿಗು ಸಮಾಸ ತತ್ಪುರುಷ ಸಮಾಸ ಆಯಿತು ಕರ್ಮಧಾರೆಯ ಸಮಾಸ ಆಯಿತು ಇನ್ನು ಮೂರನೇದು ದ್ವಿಗು ಸಮಾಸವನ್ನ ನೋಡೋಣ್ರಿ ದ್ವಿಗು ಸಮಾಸ ಅಂದ್ರೇನು ಮತ್ತು ಅವುಗಳ ಉದಾಹರಣೆಯನ್ನ ನೋಡೋಣ್ರಿ ಆತ್ಮೀಯ ವಿದ್ಯಾರ್ಥಿಗಳೇ ಪೂರ್ವೋತ್ತರ ಪದಗಳು ಸೇರಿ ಸಮಾಸ ಆಗುವಾಗ
ಪೂರ್ವ ಮತ್ತು ಉತ್ತರದ ಪದಗಳು ಸೇರಿ ಸಮಾಸ ಆಗುವಾಗ ಪೂರ್ವದ ಪದವು ಸಂಖ್ಯಾವಾಚಕ ಅಥವಾ ಸಂಖ್ಯೆಯ ವಾಚಕ ಆಗಿದ್ದರೆ ಅಂದರೆ ಸಂಖ್ಯೆಗಳನ್ನು ಗುರುತಿಸುವಂತಹ ಸಂಖ್ಯೆಗಳನ್ನು ತಿಳಿಸುವಂತಹ ಪದ ಪೂರ್ವದಲ್ಲಿ ಇದ್ದರೆ ಅದನ್ನು ನಾವು ಏನಂತ ಕರಿಬೇಕು ದ್ವಿಗು ಸಮಾಸ ಅಂತ ಕರಿಬೇಕು ಯಾವ ಸಮಾಸ ಅಂತ ಕರಿಬೇಕು ದ್ವಿಗು ಸಮಾಸ ಅಂತ ಕರಿಬೇಕು ಅಂದರೆ ಪೂರ್ವ ಪದ ಏನಾಗಿರ್ತದ ಸಂಖ್ಯಾವಾಚಕ ಅಥವಾ ಸಂಖ್ಯೆಯ ವಾಚಕ ನಾಮಪದ ಆಗಿರ್ತದ ಪೂರ್ವದ ಸಂಖ್ಯಾವಾಚಕ ನಾಮಪದವು ಉತ್ತರದ ನಾಮಪದ ಜೊತೆಗೆ ಸೇರಿ ಸಮಾಸವಾಗಿದ್ದರೆ ಅದನ್ನು ನಾವು ಯಾವ ಸಮಾಸ ಅಂತ ಕರಿಬೇಕು ದ್ವಿಗು ಸಮಾಸ ಅಂತ ಕರಿಬೇಕು ಒಟ್ಟಾರೆಗೆ ನೀವು ಇಲ್ಲಿ ನೆನಪಿಟ್ಕೋಬೇಕಾದದೇನಂದ್ರೆ ಕರ್ಮಧಾರೆಯ ಸಮಾಸದಲ್ಲಿ ಏನಿದ್ದಿರ್ತದ ಪೂರ್ವದ ಪದ ಗುಣವಾಚಕ ಇದ್ದಿರ್ತದ ದ್ವಿಗು ಸಮಾಸದಲ್ಲಿ ಪೂರ್ವದ ಪದ ಏನಾಗಿರ್ತದ ಸಂಖ್ಯಾ ಸೂಚಕ ಆಗಿರ್ತದ ಉದಾಹರಣೆಗೆ ನೋಡ್ರಿ ಎರಡು ಪ್ಲಸ್ ಮಡಿ ಇಮ್ಮಡಿ ಇಮ್ಮಡಿ ಎರಡು ಇದು ನೋಡ್ರಿ ಎರಡು ಎನ್ನುವುದು ಪೂರ್ವ ಪದ ಮಡಿ ಎನ್ನುವುದು ಉತ್ತರ ಪದ ಇಮ್ಮಡಿ ಎನ್ನುವುದು ಸಮಾಸ ಪದವಾಗಿಲ್ಲ ಪೂರ್ವದ ಪದ ಎಂಥ ಪದ ಆಗ್ಯದ ಇಲ್ಲಿ ನೋಡ್ಬೋದು ನೀವು ಸಂಖ್ಯಾವಾಚಕ ನಾಮಪದ ಆಗಿದೆ ಸಂಖ್ಯೆಯನ್ನು ತಿಳಿಸುವಂಥ ಕೆಲಸ ಪೂರ್ವ ಪದ ಮಾಡ್ತಾ ಇದೆ ಅದಕ್ಕಾಗಿ ಇದು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ವಿದ್ಯಾರ್ಥಿಗಳೇ ದ್ವಿಗು ಸಮಾಸಕ್ಕೆ ಉದಾಹರಣೆ ಪೂರ್ವದ ಪದವು ಸಂಖ್ಯಾ ಸೂಚಕವಾಗಿದ್ದರೆ ಸಂಖ್ಯೆಗಳನ್ನು ಸೂಚಿಸುವಂಥ ಕೆಲಸ ಮಾಡ್ತಾ ಇದ್ದರೆ ಅದನ್ನು ನಾವು ನೇರವಾಗಿ ಯಾವ ಸಮಾಸ ಅಂತ ಗುರುತಿಸಬೇಕು ದ್ವಿಗು ಸಮಾಸ ಅಂತ ಗುರುತಿಸಬೇಕು ಉದಾಹರಣೆ ಮತ್ತೊಂದು ಉದಾಹರಣೆಯನ್ನು ನಾವು ನೋಡಬೇಕಾದ್ರೆ ಪಂಚ ಪ್ಲಸ್ ಇಂದ್ರಿಯಗಳು ಪಂಚೇಂದ್ರಿಯಗಳು ನೋಡ್ರಿ ಪಂಚ ಪ್ಲಸ್ ಇಂದ್ರಿಯಗಳು ಪಂಚೇಂದ್ರಿಯಗಳು ಇದು ಕೂಡ ಯಾವುದಕ್ಕೆ ಉದಾಹರಣೆ ದ್ವಿಗು ಸಮಾಸಕ್ಕೆ ಉದಾಹರಣೆ ಇಲ್ಲಿ ನೋಡ್ರಿ ಪಂಚ ಅಂದರೆ ಎಷ್ಟು ಐದು ಪಂಚ ಅಂದರೆ ಐದು ಅಂತ ಬರ್ತದೆ ಐದು ಹಾಗಾದರೆ ಯಾವ ಪದ ಇದು ಸಂಖ್ಯಾವಾಚಕ ನಾಮಪದ ಪಂಚ ಅಂದರೆ ಐದು ಇದು ಕೂಡ ಯಾವ ನಾಮಪದ ಆಗ್ಯದ ಸಂಖ್ಯಾವಾಚಕ ನಾಮಪದ ಆಗ್ಯದ ಸಂಖ್ಯಾವಾಚಕ ನಾಮಪದ ಉತ್ತರದ ನಾಮಪದ ಜೊತೆಗೆ ಸೇರಿ ಸಮಾಸ ಆಗ್ತಾ ಇದೆ ಅದಕ್ಕಾಗಿ ಇದನ್ನು ನಾವು ಯಾವ ಸಮಾಸ ಅಂತ ಕರಿಬೇಕು ದ್ವಿಗು ಸಮಾಸ ಅಂತ ಕರಿಬೇಕು ಪಂಚ ಪ್ಲಸ್ ಇಂದ್ರಿಯಗಳು ಪಂಚೇಂದ್ರಿಯಗಳು ಏನಾಗ್ತದೆ ಇದು ಕೂಡ ದ್ವಿಗು ಸಮಾಸಕ್ಕೆ ಉದಾಹರಣೆ ಆಗ್ತದೆ ಮತ್ತೆ ಉದಾಹರಣೆಗಳನ್ನು ನೋಡಬೇಕಾದ್ರೆ ಮೂರು ಪ್ಲಸ್ ಗಾವುದು ಮೂಗಾವುದು ಮೂರು ಪ್ಲಸ್ ಗಾವುದು ಮೂಗಾವುದು ಇದು ಕೂಡ ಯಾವ ಸಮಾಸಕ್ಕೆ ಉದಾಹರಣೆ ನೋಡ್ರಿ ಮೂರು ಪೂರ್ವದ ಪದ ಎಂಥ ಪದ ಆಗ್ಯದ ಸಂಖ್ಯಾವಾಚಕ ನಾಮಪದ ಆಗ್ಯದ ಅದಕ್ಕಾಗಿ ಇದು ಕೂಡ ಯಾವ ಸಮಾಸಕ್ಕೆ ಉದಾಹರಣೆ ಆಗ್ತದೆ ದ್ವಿಗು ಸಮಾಸಕ್ಕೆ ಉದಾಹರಣೆ ಆಗ್ತದೆ ಒಟ್ಟಾರೆಯಾಗಿ ನೀವು ಇಲ್ಲಿ ತಿಳ್ಕೋಬೇಕು ಪೂರ್ವದ ಪದ ಸಂಖ್ಯೆಯನ್ನು ಸೂಚಿಸುವಂಥ ಪದ ಆಗಿದ್ದರೆ ಅದನ್ನು ನೀವು ನೇರವಾಗಿ ದ್ವಿಗು ಸಮಾಸ ಅಂತ ಕರಿಬೇಕು ಅಷ್ಟ ಪ್ಲಸ್ ಮಾರ್ಗಗಳು ಅಷ್ಟ ಮಾರ್ಗಗಳು ಮೂರು ಪ್ಲಸ್ ಮಡಿ ಮುಮ್ಮಡಿ ಇದು ಕೂಡ ಯಾವ ಸಮಾಸ ದ್ವಿಗು ಸಮಾಸ ಆಗ್ತದೆ ಒಟ್ಟಾರೆಗೆ ಪೂರ್ವದ ಪದ ಸಂಖ್ಯೆಯನ್ನು ಸೂಚಿಸ್ತಾ ಇದ್ರೆ ಅದಕ್ಕೆ ನಾವು ನೇರವಾಗಿ ದ್ವಿಗು ಸಮಾಸ ಅಂತ ಗುರುತಿಸುವಂಥ ಕೆಲಸವನ್ನು ಮಾಡಬೇಕು ಅರ್ಥ ಆಯ್ತಲ್ಲ ತತ್ಪುರುಷ ಸಮಾಸದಲ್ಲಿ ಎರಡು ಸಾಮಾನ್ಯ ನಾಮಪದಗಳು ಅಲ್ಲಿ ಯಾವುದೇ ಪೂರ್ವದಲ್ಲಿ ಇರುವಂಥ ನಾಮಪದ ಯಾವುದೇ ವಿಶೇಷಣದಿಂದ ಇರೋದಿಲ್ಲ ಗುಣವಾಚಕ ಅಥವಾ ಸಂಖ್ಯಾವಾಚಕ ಹೀಗೆ ಇರೋದಿಲ್ಲ ಸಾಮಾನ್ಯವಾದಂಥ ನಾಮಪದ ಇದ್ದಿರ್ತದ ಉತ್ತರದ ಸಾಮಾನ್ಯದ ನಾಮಪದ ಜೊತೆಗೆ ಸೇರಿ ಸಮಾಸದ ತತ್ಪುರುಷ ಸಮಾಸ ಪೂರ್ವದಲ್ಲಿ ಇರುವಂಥ ಗುಣವಾಚಕ ನಾಮಪದ ಸಾಮಾನ್ಯ ನಾಮಪದದ ಜೊತೆಗೆ ಸೇರಿ ಸಮಾಸ ಆದರೆ ಅದನ್ನು ನಾವು ಕರ್ಮಧಾರೆಯ ಸಮಾಸ ಅಂತ ಕರಿಬೇಕು ಪೂರ್ವದ ಸಂಖ್ಯಾವಾಚಕ ನಾಮಪದ ಉತ್ತರದ ನಾಮಪದ ಜೊತೆಗೆ ಸೇರಿ ಸಮಾಸವಾಗುವುದಕ್ಕೆ ಅದನ್ನು ನಾವು ದ್ವಿಗು ಸಮಾಸ ಅಂತ ಕರಿಬೇಕು ನೆನಪಲ್ಲಿ ಇಟ್ಕೊಳ್ರಿ ತತ್ಪುರುಷ ಸಮಾಸ ಎರಡು ಸಾಮಾನ್ಯವಾದಂಥ ನಾಮಪದ ಕರ್ಮಧಾರೆಯ ಸಮಾಸ ಪೂರ್ವದ ಪದ ಗುಣವಾಚಕ ದ್ವಿಗು ಸಮಾಸ ಪೂರ್ವದ ಪದ ಸಂಖ್ಯಾವಾಚಕ ಸಮಾಸ ಅಂತ ನಾವು ನೋಡಬೇಕು ಇಷ್ಟು ನೀವು
ಈ ತಂತ್ರನಷ್ಟ ನೆನಪಲ್ಲಿ ಇಟ್ಕೊಂಡ್ರೆ ಸಾಕು ಯಾವ ಸಮಾಸ ಕೊಟ್ಟರು ನೀವು ಆರಾಮವಾಗಿ ಗುರುತಿಸಬಹುದು ಯಾವ ಸಮಾಸ ಅಂತ ಗುರುತಿಸಲು ನಿಮಗೆ ಸಾಧ್ಯ ಆಗ್ತದೆ ಇಷ್ಟು ಈ ಮೂರು ಸಮಾಸಗಳು ಇನ್ನ ನಾಲ್ಕನೇ ಸಮಾಸವನ್ನ ನೋಡೋಣ್ರೆ ಅಂಶಿ ಸಮಾಸ ಮೂರು ಸಮಾಸ ಅದು ತತ್ಪುರುಷ ಆಯಿತು ಕರ್ಮಧಾರೆ ಆಯಿತು ದ್ವಿಗು ಆಯಿತು ಇನ್ನ ನಾಲ್ಕನೆಯ ಸಮಾಸ ಅಂಶಿ ಸಮಾಸ ಅಂಶಿ ಸಮಾಸ ಇನ್ನ ಅಂಶಿ ಸಮಾಸವನ್ನು ನೋಡಬೇಕಾದ್ರೆ ಇಲ್ಲಿ ಹೆಸರೇ ಸೂಚಿಸುವಂತೆ ಏನಾಗ್ತದೆ ಅಂದ್ರೆ ಅಂಶಾಂಶಿ ಸಂಬಂಧದಿಂದ ಪೂರ್ವೋತ್ತರ ಪದಗಳು ಸೇರಿದ್ರೆ ಅದಕ್ಕೆ ನಾವು ಯಾವ ಸಮಾಸ ಅಂತ ಕರಿಬೇಕು ಅಂಶಿ ಸಮಾಸ ಅಂಶಾಂಶಿ ಸಂಬಂಧದಿಂದ ಪೂರ್ವ ಮತ್ತು ಉತ್ತರದ ಪದಗಳು ಸೇರಿದ್ರೆ ಅದಕ್ಕೆ ನಾವು ಅಂಶಿ ಸಮಾಸ ಅಂತ ಕರಿಬೇಕು ಅಂಶಾಂಶಿ ಅಂತ ಶಬ್ದ ಬರ್ತದೆ ಇಲ್ಲಿ ಎರಡು ಪದಗಳ ಬರ್ತಾವ ಅಂಶಾಂಶದಲ್ಲಿ ಎರಡು ಪದಗಳು ಬರ್ತಾವ ಒಂದನೇದು ಯಾವ್ದು ಬರ್ತದ ಅಂಶ ಬರ್ತದ ಎರಡನೇದು ಅಂಶಿ ಬರ್ತದ ಅಂಶ ಮತ್ತು ಅಂಶಿ ಅಂಶ ಅಂದ್ರ ಸಂಪೂರ್ಣ ಒಂದು ವಸ್ತುವಿನ ಸಂಪೂರ್ಣ ಭಾಗವನ್ನ ಅಂಶಿ ಅಂಶ ಅಂತ ಕರೀತಾರೆ ಸಂಪೂರ್ಣ ಭಾಗ ನೆಕ್ಸ್ಟ್ ಅಂಶಿ ಅಂದರೆ ಒಂದು ಮಾತ್ರ ಭಾಗ ಅಂದ್ರೆ ಅಂಶ ಅಂದ್ರೆ ಸಂಪೂರ್ಣ ಭಾಗ ಅಂಶ ಅಂದ್ರೆ ಒಂದು ಮಾತ್ರ ಭಾಗ ಅಂದ್ರೆ ನೋಡ್ರಿ ಈಗ ಯಾವುದೇ ಒಂದು ವಸ್ತುವಿನ ಸಂಪೂರ್ಣ ಭಾಗ ಅದು ಅಂಶ ಆ ವಸ್ತುವಿನ ಮತ್ತೆ ಯಾವುದಾದ್ರೂ ಒಂದು ಭಾಗವನ್ನ ಏನಂತಾರೆ ಅಂಶ ಅಂತ ಕರೀತಾರೆ ಇದಕ್ಕೆ ಅಂಶ ಅಂಶ ಅಂತ ಕರಿತೀವಿ ಉದಾಹರಣೆಗೆ ಹೇಳಬೇಕಾದ್ರೆ ಒಂದು ದೇಹ ನನ್ನ ಒಂದು ದೇಹ ಒಂದು ಸಂಪೂರ್ಣವಾದಂತ ನನ್ನ ದೇಹ ಇದೇನಾಗ್ತದ ಅಂಶ ಎನಿಸ್ಕೋತದ ನನ್ನ ಸಂಪೂರ್ಣವಾದಂತ ದೇಹ ಅಂಶ ಅಂತ ಅನ್ಸ್ಕೋತದ ನನ್ನ ದೇಹದ ಯಾವುದೇ ಒಂದು ಭಾಗ ಈಗ ನಾವು ನೋಡ್ಬೋದು ಬಲಗೈ ಇದೇನು ನನ್ನ ದೇಹದ ಒಂದು ಭಾಗ ಮಾತ್ರ ಇದು ಯಾವ್ದಾಗ್ತದ ಅಂಶಿ ಅನ್ಸ್ಕೋತದ ಹಿಂಗ ಪೂರ್ವದಲ್ಲೇ ಒಂದು ವಸ್ತುವಿನ ಸಂಪೂರ್ಣ ಭಾಗವಿದ್ದು ಉತ್ತರದಲ್ಲಿ ಅದೇ ವಸ್ತುವಿನ ಯಾವುದಾದ್ರು ಒಂದು ಭಾಗ ಇದ್ರೆ ಅವು ಎರಡೂ ಸೇರಿದ್ರೆ ಅದಕ್ಕೆ ನಾವೇನಂತ ಕರಿಬೇಕು ಅಂಶಿ ಸಮಾಸ ಅಂತ ಕರಿತೀವಿ ಅದಕ್ಕಾಗಿ ಅಂಶಾಂಶಿ ಸಂಬಂಧದಿಂದ ಪೂರ್ವೋತ್ತರ ಪದಗಳು ಸೇರಿದ್ರೆ ಅದಕ್ಕೆ ನಾವು ಅಂಶಿ ಸಮಾಸ ಅಂತ ಕರಿತೀವಿ ಅಂತ ಇಲ್ಲಿ ನೋಡಬಹುದು ಉದಾಹರಣೆ ನೋಡ್ರಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಅಂಶ ಅಂದ್ರೆ ಸಂಪೂರ್ಣ ಒಂದು ವಸ್ತುವಿನ ಸಂಪೂರ್ಣ ಭಾಗ ಅಂಶಿ ಅಂದ್ರೆ ಅದೇ ವಸ್ತುವಿನ ಯಾವುದಾದ್ರು ಒಂದು ಭಾಗ ಪೂರ್ವದಲ್ಲಿ ಒಂದು ವಸ್ತುವಿನ ಸಂಪೂರ್ಣ ಭಾಗ ಇದ್ದಿರ್ತದ ಅದೇ ಅಂಶಿಯಲ್ಲೇ ಅಂದ್ರೆ ಉತ್ತರದಲ್ಲೇ ಅಂಶಿ ಅದೇ ವಸ್ತುವಿನ ಯಾವುದಾದ್ರು ಒಂದು ಭಾಗ ಇದ್ದಿರ್ತದ ಅವು ಎರಡೂ ಸೇರಿ ಸಮಾಸವಾಗಿದ್ರೆ ಅದನ್ನ ನಾವು ಏನ ಯಾವ ಸಮಾಸ ಅಂತ ಕರಿಬೇಕು ಅಂಶಿ ಸಮಾಸ ಅಂತ ಕರಿಬೇಕು ಉದಾಹರಣೆಗೆ ತಲೆಯ ಪ್ಲಸ್ ಮುಂದು ಮುಂದಲೆ ಮುಂದಲೆ ಅಂತ ಹಾಕ್ತದೆ ನೋಡ್ರಿ ತಲೆ ಇದು ಒಂದು ಸಂಪೂರ್ಣವಾದಂತ ಒಂದು ಭಾಗ ಸಂಪೂರ್ಣವಾದಂತ ಒಂದು ಭಾಗ ಅಂಶ ಆಗ್ಯದ ಪೂರ್ವದಲ್ಲಿ ನೆಕ್ಸ್ಟ್ ಮುಂದು ಅಂದ್ರ ಮುಂದಿನ ತಲೆ ಮಾತ್ರ ಈ ಒಂದು ಭಾಗ ಅಂಶ ಯಾವ್ದಪ್ಪ ಅಂದ್ರ ಮುಂದಿನ ಭಾಗ ಮಾತ್ರ ಮುಂದಲೆ ಅರ್ಥ ಆಗ್ತದಲ್ಲ ಮತ್ತೊಂದು ಉದಾಹರಣೆಯನ್ನ ನಾವು ನೋಡ್ಬೋದು ಮೂಗಿನ ಪ್ಲಸ್ ತುದಿ ತುದಿ ಮೂಗು ನೋಡ್ರಿ ಮೂಗಿನ ಪ್ಲಸ್ ತುದಿ ತುದಿ ಮೂಗು ಅಂದ್ರೆ ಇಲ್ಲಿ ಮೂಗು ಸಂಪೂರ್ಣವಾದಂತ ಮೂಗಿನ ಭಾಗ ಸಂಪೂರ್ಣವಾದಂತ ಒಂದು ವಸ್ತು ಯಾವ್ದಂದ್ರ ಮೂಗು ಅದರ ಒಂದು ಭಾಗ ಅಂಶ ಯಾವ್ದಂದ್ರ ತುದಿ ಮುಂದಿನ ಅಷ್ಟೇ ಅದಕ್ಕೆ ತುದಿ ಮೂಗು ಅಂತ ಆಗ್ಯದ ನೋಡ್ರಿ ಅಂಶ ಅಂದ್ರೆ ಸಂಪೂರ್ಣ ಮೂಗಿನ ಭಾಗ ತುದಿ ಅಂದ್ರೆ ಮುಂದಿನ ಮೂಗಿನ ಒಂದು ತುದಿ ಭಾಗ ಅಷ್ಟೇ ಅದ ತುದಿ ಮೂಗು ಆಗ್ಯದ ಈ ತರನಾಗಿ ಪೂರ್ವದಲ್ಲಿ ಒಂದು ವಸ್ತುವಿನ ಸಂಪೂರ್ಣ ಭಾಗ ನೆಕ್ಸ್ಟ್ ಅದೇ ಉತ್ತರದಲ್ಲಿ ಆ ವಸ್ತುವಿನ ಒಂದು ಭಾಗವನ್ನ ಕೊಟ್ಟು ಎರಡನ್ನ ಸೇರಿಸಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅಂಶಿ ಸಮಾಸ ಅಂತ ಕರೀತೀವಿ ಇದಕ್ಕಾಗಿ ಅಂಶಾಂಶಿ ಸಂಬಂಧದಿಂದ ಸೇರಿದಿರೋದಕ್ಕೆ ನಾವು ಅಂಶಿ ಸಮಾಸ ಅಂತ ಕರಿತೀವಿ ಇಲ್ಲಿ ನಾವು ಪ್ರಮುಖವಾಗಿ ಮತ್ತೊಂದನ್ನ ಗಮನಿಸಬೇಕೇನಂದ್ರೆ ಇಲ್ಲಿ ಸಾಮಾನ್ಯವಾಗಿ ಎಲ್ಲಾ ಸಮಾಸಗಳಲ್ಲಿ ಏನಾಗ್ತದಂದ್ರ ಮೊದಲು ಪೂರ್ವ ಸಮಾಸ ಶಬ್ದದಲ್ಲಿ ಮೊದಲ ಪೂರ್ವ ಪದ ಇದ್ದಿರ್ತದ ನಂತರ ಉತ್ತರ ಪದ ಇದ್ದಿರ್ತದ್ರ ಇಲ್ಲಿ ನಾವು ನೋಡ್ಬೋದು ಗುರುತಿಸಬಹುದು ಮೊದಲು ತುದಿ ಮೂಗು ಇಲ್ಲಿ ಮೊದಲು ಉತ್ತರ ಪದ ನಂತರ
purwa pada bartada. Angshay samas dalil enaktada modalu uttar pada bandra nantara enaktada andre purwa pada bartada. Hige samasa agidru adanna kuda navu enanta karibeku angshay samasa anta karibeku. Udaharane mattondu udaharaneyanna navu nodabahudu. Ratriya ratriya plus naduve nadu ratri ratriya plus naduve nadu ratri idu kuda enagtadara amshi samasakke udaharane aagtada ratri ondu poorthi bhaga ratri anta navu samanyavagi sayankala 7 gante inda belagina 7 gante varige ratriya samaya anta karitivi idu poorthi ondu ratri amsha amsha bandada illi enagida amsha naduve inna mana purti ratriya madhya dalli ondu bhaga navu ratriyanna mooru bhaga anta maartivi purva ratri madhya ratri ಉತ್ತರ ರಾತ್ರಿ ಅಂತ ಮಾಡ್ತೀವಲ್ಲ ಆಗ ನಡು ರಾತ್ರಿ ಅಂದ್ರೆ ಮಧ್ಯ ರಾತ್ರಿ ಈಗ ಇಲ್ಲಿ ಪೂರ್ವ ಪದ ಏನು ತಿಳಿಸ್ಕೊಡ್ತದ ಸಂಪೂರ್ಣ ಒಂದು ರಾತ್ರಿಯ ಭಾಗ ನಡುವೆ ಅಂದ್ರೆ ಮಧ್ಯ ರಾತ್ರಿ ಈ ತರನಾಗಿ ತಿಳಿಸ್ಕೊಡುವಂತ ಸಮಾಸವನ್ನ ನಾವು ಏನಂತ ಕರಿತೀವಿ ಅಂಶಿ ಸಮಾಸ ಅಂತ ಕರಿತೀವಿ ಒಟ್ಟಾರೆಗೆ ಪೂರ್ವೋತ್ತರ ಪದಗಳು ಏನಾಗಿರುತ್ತೆ ಅಂದ್ರೆ ಅಂಶ ಅಂಶಿ ಸಂಬಂಧದಿಂದ ಸೇರಿರ್ತವು ಅದಕ್ಕೆ ನಾವು ಏನಂತ ಕರಿಬೇಕು ಅಂಶಿ ಸಮಾಸ ಅಂತ ಕರಿಬೇಕು ಇಷ್ಟು ನಾಲ್ಕು ಸಮಾಸಗಳು ತತ್ಪುರುಷ ಸಮಾಸ ಕರ್ಮಧಾರಯ ಸಮಾಸ ದ್ವಿಗು ಸಮಾಸ ಮತ್ತು ಅಂಶಿ ಸಮಾಸ ಇನ್ನುಳಿದಂತ ನಾಲ್ಕು ಸಮಾಸಗಳನ್ನು ಮುಂದಿನ ಅವಧಿಯಲ್ಲಿ ನೋಡೋಣ ಧನ್ಯವಾದಗಳು